ಹೋಯ್ಲಪ್ಪ ಹಾ ಗೆಳೆಯರ ಗೆಳೆಯರ ನೋಡು, ಒಬ್ಬ ಹೋಗಿ ಜ್ಯೋತಿಷಿಗಳನ್ನ ಕೇಳಿದ್ನಂತ. ಜ್ಯೋತಿಷಿಗಳ ನನ್ನ ಹೆಂಡತಿ ದೈವಿ ಸ್ವರೂಪ ರೀ. ಹೆಂಗಪ್ಪ ಏನು ತೇಜಸ್ಸದ್ರಿ ಅಕ್ಕಿಮರಿ ಇವತ್ತು ನೋಡಿದೆ ಏನಂದ್ರೆ ಅವಳು ಏನತಿ ಇಲ್ರಿ, ರಾತ್ರಿ ರೀ ರಾತ್ರಿ ಹೊತ್ಕೊಂಡಿರ್ತಾಳ್ರಿ, ಈ ಮಾರಿ ಮೇಲೆ ಇಷ್ಟು ಬೆಳಕು ಬಿದ್ದಿರ್ತದ ಅಕ್ಕಿದು. ಹಾಂ, ನನಗೆ ಆಕಿ ದೇವತೆ ಅಂತ ಅನಿಸಾಳ್ರಿ. ಓದ್ಕೊಳ್ಳೆ ಮಗನ, ಮೊಬೈಲ್ ಇಟ್ಟು ಮಲಗಬೇಡ. ಮುಸುಗೆ ಹಾಕಿಕೊಂಡು ನಿನ್ನ ಪಾಸ್ವರ್ಡ್ ಚೆಕ್ ಮಾಡಿ ಯಾವ್ಯಾವ ಮೆಸೇಜ್ ಬಂತು ನೋಡ್ತಿರ್ತಾಳೆ. ಮೊಬೈಲ್ ಕಸಗೋ ಅದು ನಿಂದ, ಅದು ಮೊಬೈಲ್ ಅದರದ ಲೈಟ್ ಹೋಗ್ತದೆ. ಇಷ್ಟು ಮೊಬೈಲ್ಗಳು ಹೆಂಗಾಗ್ಯಾವ ಈಗ ಅಂದ್ರೆ ಅವು ಸಂಬಂಧ ಸೇರಿಸ್ಲಕ್ಕ ಲಗ್ನ ಆಗಿರೋದು ಮೊಬೈಲ್ನಿಂದ ಆಗಿರ್ತಾರ್ರಿ. ಮತ್ತೆ ಐ ಆಮ್ ಅಲೋನ್ ಮಿಸ್ಸಿಂಗ್ ಯು, ಐ ಆಮ್ ನಿಯರ್ ತಪೋವನ, ಕಮ್ ಬಿಹೈಂಡ್ ತಪೋವನ, ಹಿಂಗೆಲ್ಲ ಕೊಟ್ಟು ಕೊಟ್ಟು ಲಗ್ನ ಆಗಿರ್ತಾವ. ಲಗ್ನ ಆಗೋದು ಮೊಬೈಲ್ನಿಂದ, ಡೈವರ್ಸ್ ಆಗೋದು ಅದರಿಂದ, ಹೌದಾ? ಅದಕ್ಕೆ ಈ ಹಿಂದಿನ ಕಾಲಕ್ಕೆ ಸಾವಿರ ವರ್ಷದ ದಾಂಪತ್ಯ, ಸಾವಿರ ವರ್ಷದ ಸಂಬಂಧ ಅಂತ ಇದೆ. ಯಾಕಂದರೆ ಏನೂ ಇದ್ದಿಲ್ಲ ಇಂಥವು. ಅವಾಗ ಗಂಡ ಯಾವಾಗ ಬರ್ತಾನೋ ಆ ಮನೆಗೆ ಬರ್ರಿ. ಈಗೇನದು ರೀ ಅಯ್ಯಪ್ಪ, ಅದ ಮನೆಗೆ ಇರ್ತದೆ ರೀ. ಅಕ್ಕಿನ ಹೊರಗೆ ಹೋಗೋದು ಭಾಳ ಆಗ್ಯದ. ಇವು ಲಕ್ಷ್ಮೀ ಶೋಭಾನ ಶಿವನಾಸ ಕಲ್ಯಾಣ ಇವೆಲ್ಲ ಬಂದಿಂದ ಅದಕ್ಕೂ ಬೇಕಾಗಿಲ್ಲ ರೀ. ಗಂಡ ಯಾವಾಗ ಭಾಳ ಸಂತೋಷದಿಂದ ಇರ್ತಾನೆ ಅಂದ್ರೆ ಹೇಳ್ತಿ ಒಳಗೆ ಬಂದು ಹೇಳಿಲ್ಲ ಅಂತ, ಏನ್ರಿ ನಾ ಹೊರಗೆ ಹೊಂಟೀನಿ, ನಿಮಗೇನ್ರ ತರಲೇನೋ, ಏನೂ ಬೇಡ, ನಾ ಹೊರಗೆ ಹೊಂಟೀನಿ, ನನಗಷ್ಟೇ ಸಾಕು. ಆಕೆ ಹೊರಗೆ ಏನು ತರ್ತೀನಿ ಅಂದ್ರೂ ಬೇಡ ಅಂತಾನೆ. ಯಾಕಂದ್ರೆ ಹೊರಗೆ ಹೊಂಟಾಳು ಅಷ್ಟೇ ಸಾಕು ನನಗೆ, ಬೇರೆ ಏನೂ ಡಿಮಾಂಡ್ ಇಲ್ಲ. ನಾನು ನೀವು ಹೊರಗೆ ಹೋದ್ರೆ ಸಾಕು, ನಾ ಆರಾಮಿರ್ತೀನಿ. ಒಂದು ಸ್ಥಿತಿ ಬಂದ್ಬಿಡ್ತು, ಒಂದು 10-20 ವರ್ಷ ಆಯ್ತು ಅಂದ್ರೆ, ಹೌದಾ? ಹಂಗಾಗ್ಯದ ಇವತ್ತು ಪರಿಸ್ಥಿತಿ. ಹಂಗೆ 25 ವರ್ಷ ಆಗ್ಯದ ಲಗ್ನ ಆಗಿ, ಇದ್ದಕ್ಕಿದ್ದಂತೆ ಗಂಡ ಮಾತು ಬಿಟ್ಟು ಅಕ್ಕಿ ಜೊತೆ ಮಾತೇ ಇಲ್ಲ. ಲಗ್ನ ಬಂದು ವಯಸ್ಸಿಗೆ ಬಂದು ಮಕ್ಕಳವ, ಯಾಕಡೋ ನೋಡ್ತಾನೆ ಏನೋ ಮಾಡ್ತಾನೆ, ಬೆನ್ನು ಮಾಡಿ ಮಲಗ್ತಾನೆ, ಹೊರಗೆ ಕಟ್ಟಿಗೆ ಕೂತ ಹೊರಗೆ ಬರ ಒಳಗೆ ಬರೋಂಗಿಲ್ಲ, ಒಳಗೆ ಬಂದ್ರೆ ಒಳಗೆ ಸಹಿ, ಹೊರಗೆ ಬಂದ್ರೆ ಹೊರಗೆ ಸಹಿ. ಆಕಿಗೆ ಚಿಂತೆ ಆಯ್ತು, ಏನಾಯ್ತು ಇದಕ್ಕೆ 25 ವರ್ಷ ಆಯ್ತು ಲಗ್ನ ಆಗಿ, ಯಾವಾಗಿನಾರು ನೋಡ್ಕೊಂಡದ ಏನು? ತಾವ ಎಲ್ಲ ತಾನೇ ಅಂದ್ಕೋತಾಳ್ರಿ, ತಾನೇ ಅಂದ್ಕೊಂಡು ತಾನೇ ಸಮಾಧಾನ ನೋಡ್ಕೊಂಡು. ಅಯ್ಯೋ ಹರ್ಯಾಕೆ ನಾನು ಸಿಕ್ಕದ್ದ ಈ ಮುಸುಡಿಗೆ ದೊಡ್ಡದು, ಇನ್ನು ಈ ವಯಸ್ಸಿಗೆ ಇದಕ್ಕೆ ಯಾರು ಬರ್ತಾರೆ ಅದನ್ನು ಅಂದ್ಕೊಂಡ್ಳು. ಆದರೂ ಸಮಾಧಾನ ಆಗಲ್ಲ, ಕನ್ನಡಿ ನೋಡಿಕೊಂಡು ನನ್ನ ಮರಿ ಮೇಲಿಂದ ನಿರಿಗಿ ಜಾಸ್ತಿ ಆಗ್ಯಾವನ್ನ, ಮೇಕಪ್ ಮಾಡಿಸ್ಕೊಂಬರ್ಲೇನ, ಬ್ಯೂಟಿ ಪಾರ್ಲರ್ಗೆ ಹೋಗ್ಲೇನು, ಏನಾದರೂ ಸಮಾಧಾನ. ಕಡೆಗೆ ಮಾನಸಿಕ ತಜ್ಞರಿಗೆ ತೋರಿಸ್ಬೇಕಂತ ಡಿಸೈಡ್ ಮಾಡಿಬಿಟ್ಟು ಕರ್ಕೊಂಡು ಮಾನಸಿಕ ತಜ್ಞರ ಹತ್ರ ಕೂತರು. ಪ್ರಶ್ನೆ ಕೇಳಿದ ಮುಂಚೆ ಡಾಕ್ಟ್ರ್ ಏನಂದ, ನೀ ಹೊರಗೆ ಹೋಗಮ್ಮ ಅಂದ್ಬಿಟ್ಟ, ಇನ್ನಿಷ್ಟು ಭಯ ಆಗಿಬಿಡ್ತೀಕಿ, ಏನದ ನಾಯಿ ಏನೋ, ನೀ ಹೊರಗೆ ಹೋಗಮ್ಮ. ಹೊರಗೆ ಹೋಗಿ ಎಲ್ಲ ಕೇಳೋದು ಕತ್ತಿರಕ್ಕೆ. ಹಾಂ, ಯಾಕ್ರಿ ಹಿಂಗೆ ಯಾಕಾಗಿರಿ ಹೇಳ್ರಿ, ಏನು ಹೇಳ್ರಿ? ಭಾಳ ದೊಡ್ಡ ಸಮಸ್ಯೆ, ನನ್ನ ಹೊಟ್ಟೆ ಕಟ್ಟ್ಯದ ಕಟ್ಟದ, ಮೈ ಎಲ್ಲ ವಜ್ಜೆ ಆಗಿಬಿಟ್ಟದ. ಯಾಕೆ ನಿಮ್ಮ ಹೆಂಡತಿ ಮೇಲೆ ಏನೋ ಅನುಮಾನ ಅದ ಇಲ್ರಿ, ಚಿನ್ನದಂತ ಕೇಳಿ, ಮತ್ತು ಮಕ್ಕಳ ಮೇಲೆ ಮೂತ್ನಂತವ್ರಿ ಅವರು, ಮತ್ತು ಏನು ಸಮಸ್ಯೆ ನಿಮ್ಮದು? ಏನು ಏನೂ ಇಲ್ರಿ. ಈ ಸಲ ಟ್ರೆಂಡ್ ನೋಡಿದ್ರೆ ಏನು, BJP ಬರ್ತದೋ ಕಾಂಗ್ರೆಸ್ ಬರ್ತದೋ, ಈ ಚಿಂತೆ ಯಾರ ಹತ್ರ ಪರಿಹಾರ ಅದರಿ? ಗಂಡಸ್ರಿ ಯಾಕಾರ ಮೌನ ಆದ್ರೆ ಅಂದ್ರೆ ತಾಯಿ ಅಂದ್ರೆ ಇಷ್ಟೇ ತಿಳ್ಕೊಂಬಿಡ್ರಿ, ಬರೇ ಇಂಥದ್ದು ಇರ್ತಾವ ಅದನ್ನ ತಲೆಗೆ ಹೊರತು ಬೇರೆ ಏನೂ ಇರೋಂಗಿಲ್ಲ. ಏನು ಎಲ್ಲ ಚಿಂತೆಗಳಿದ್ರು ನಗನಗುತ್ತಾ ಇರೋದು ನಮ್ಮ ಅಕ್ಕ ತಂಗಿಯರು ತಾಯಿ ಅಂದ್ರೆ ನೋಡ್ರಿ, ಅವ್ರು ಎಷ್ಟು ಕಳಕಳೆ ಆಗಿದ್ದ. ಈಗಲ್ಲ ಆಮೇಲೆ ಮತ್ತೆ ಎದ್ದು ಬಿಡ್ತಾರೆ ಕೆಲವರು, ಹೌದಾ ಹೇಳ್ರಿ ಯಾರು ಕಳೆದಾರೆ ಅಂತ. ನಗಬೇಕು, ಜನರನ್ನ ಹಚ್ಚಿಕೋಬೇಕು ನೋಡ್ರಲ್ಲೇ. ಹೆಣ್ಮಕ್ಳು ಎಲ್ಲಿ ಕೂತಿರ್ತಾರ ಅಲ್ಲಿ ಒಬ್ಬರಿಗೊಬ್ಬರು ಅಂಟಿಕೊಂಡು ಕೂತಿರ್ತಾರೆ, ಬಾ ವಿಮಲ ಕೈತತ್ತ, ಬಾ ಸುಂದರವ್ವ, ಬಾ ಏನು ಒಯ್ತೀವಿ ಏನಿದನ, ಬಾ ಪರಿಮಳ ಪಮಕ ವಾಯ್ತತ್ತ, ಬಾ ಹತ್ತಿಕೊಂಡು ರೈಲ್ವೆ ಡಬ್ಬಿ ಹೆಂಗೆ ಕೂಡ್ತಾವ್ರಿ. ಗಂಡಸರು ನೋಡಿ ನೋಡ್ರಿ ಉಳ್ಳಾಡೋ ಜಾಗ ಇರ್ತದೆ, ಯಾಕಂದ್ರೆ ಇದು ಬಗಲಾಗ ಯಾರು ಬಂದರೂ ಸಹಿಸಂಗಿಲ್ಲ ರೀ. ಕುರ್ಚಿ ಖಾಲಿ ಇತ್ತು, ಯಾವತ್ತು ಬಂದ ಜಾಗ ಖಾಲಿ ಅದನ್ರಿ, ಹಿಂದವ ನೋಡ ಸಾಯಿ ಹೋಗಲ್ಲ ಇಲ್ಲೇ ಬರ್ತ ನೋಡ. ಹಾಂ, ಬಗಲಾಗ ಒಬ್ಬರು ಬರಂಗಿಲ್ಲ ರೀ ಇದಕ್ಕೆ. ಆಕೆ ಜಾಗ ಒಯ್ತೀವಿ ಅನ್ಬಾ, ನಾಳೆ ಇಷ್ಟೊತ್ತಿನ ಬಂದ್ರೆ ಯಾರು ಇರ್ತಾರೆ, ಬಾ ಇಲ್ಲಿ ಬಾ ಬಾ ಅಂತ ಕರೀತಿರ್ತಾರೆ, ಹೌದಾ? ಜನ ಬೇಕಿಕಿ ಹವ್ಯಾಸ, 4 ಮಕ್ಕಳು ಇರ್ತಾರೆ, ಕೊನೆಯ ಮಗನ ಮೇಲೆ ಭಯಂಕರ ಜೀವ. ಅದು ಶಾಲೆಯಿಂದ ಬಂದ್ಗಳು ಮುಂಜಾನೆ ಅಡುಗೆ ನಾಷ್ಟ ಎಲ್ಲ ಮಾಡಿ ದೊಡ್ಡದಿದ್ರು ಸಹಿತ ಮತ್ತೆ ಅದ್ರ ಯೂನಿಫಾರ್ಮ್ ಬಿಸಿಗೋತ. ಶಾಲೆಗೆ ಏನು ಹೇಳಿದ್ರಪ್ಪಿ, ಹ್ಞೂ ರೈಮ್ಸ್ ಹೇಳಿದ್ರೆ ಹೇಳು ಕೇಳ್ತಾ, ಅದು ಹೆಂಗೋ ತದ್ಲು ನೋಡೋಕೆ ರೈಮ್ಸ್ ಹೇಳ್ತದೆ, ಯೂನಿಫಾರ್ಮ್ ಬಿಚ್ಚಿಗೋತ ರೈಮ್ಸ್ ಕೇಳ್ತಾಳ, ಸ್ಟೆಪ್ಸ್ ಹಾಕೋದು ಇದು ಸ್ಟೆಪ್ಸ್ ಹಾಕೋದು ಹೇಳ್ಬೋದು ಗೊತ್ತೇನೋ, ಭಾಳ ಹಳೆ ಹಾಡಿದು ಅಂತೇಳಿ ತಾನು ಸ್ಟೆಪ್ಸ್ ಹಾಕಿ ತೋರಿಸ್ತಾ. ಹೀಗಾಗಿ ಮಕ್ಕಳು ಬಂಧುಗಳ ಅವ್ವ ಅಂತಲೇ ಬರ್ತಾವೆ, ಅಪ್ಪ ಅಂತ ಬರೋ ಮಕ್ಕಳು ಭಾಳ ಕಮ್ಮಿ ರೀ. ಅಪ್ಪನ ಮಕ್ಕಳು ಕೇಳೋದು ಒಂದೇ ಒಂದು ಪ್ರಶ್ನೆ, ಅವು ಕಾಣಲಿಲ್ಲ ಅಂದ್ರೆ ಅವು ಎಲ್ಲಿದ್ದಾಳ ಹೇಳಿದೆ ಅಂದ್ರೆ ಮುಗಿದೋ ತವಂದು ಇವಂದು ಸಂಬಂಧ ಅಲ್ಲಿ ದೊಡ್ಡ ಸಾಯಿ ಹೋಗಂತಂತ ಅಲ್ಲಿ ಹೋಗ್ಬಿಡ್ತಾವ. ಅವನ ಪಾಲಿ ಇವ್ನು ಸತ್ತ, ಇವನ ಪಾಲಿ ಅವ ಸತ್ತ, ಅಷ್ಟು ಸಹನಾಮೂರ್ತಿ. ಅದ ಒಂದಿನ ಅವು ಮನೆಗಿದ್ದಿಲ್ಲ, ಇದಪ್ಪ ಮನೆಗಿತ್ತು ಬಂತು, ಹಿಂಗೆ ನೋಡಿದೆ, ಅಪ್ಪ ಒಂದು ಹೊಸ ರೈಮ್ಸ್ ಕಳ್ಸಿ ಹೇಳೇನು, ಹ್ಞೂ ಬಗಳು ಯಾವ ಹುಡುಗ ಹೇಳ್ತಾವ್ರಿ ಹಿಂಗಂದ್ರೆ, ಪಾಪ ಅದು ಹುಡುಗ ಎಲ್ಲ ಹೇಳ್ತು, ಹ್ಞೂ ಇದೇ ಮಾಡಿ ಬರೀ ಯೂನಿಫಾರ್ಮ್ ಬಿಚ್ಚೋದು
ನಾಳೆ ಮತ್ತೆ ಅವನ ಹಾಕೊಂಡು ಹಿಂಗಾಗಿ ಗಂಡಸರು ನಾವು ಹೆಂಗಾಗಿವಿ ಅಂದರೆ ರೋಗಗಳ ಗೂಡಾಗಿವಿ. ಬಿ ಪಿ, ಶುಗರು, ಹಾರ್ಟು, ಕೀಲು ಸಡ್ಲಾಗೋದು, ಬುದ್ಧಿ ವಿಸ್ಮೃತಿ ಆಗೋದು. ಓಸು ಗಂಡಸರಿಗೆ ರೀ ಹೆಣ್ಮಕ್ಳು.